ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಡೀ ರಾಜ್ಯಾದ್ಯಂತ ನಾರಾಯಣಗೌಡರ ನಾಯಕತ್ವದಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ಸಹ ಏನು ಕೇಂದ್ರ ಸರ್ಕಾರ ಪ್ರತಿ ವರ್ಷದಂತೆ ಸೆಪ್ಟೆಂಬರ್ 14ನೇ ತಾರೀಕು ಒತ್ತಾಯಪೂರ್ವಕವಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಒತ್ತಾಯಪೂರ್ವಕವಾಗಿ ಹಿಂದಿ ದಿವಸ ಅಂತೇಳಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಕನ್ನಡಿಗರ ತೆರಿಗೆ ಹಣದಲ್ಲಿ ಒಂದು ಭಾಷೆಯನ್ನು ಮೆರೆಸ್ತಕ್ಕಂಥದ್ದು, ಒಂದು ಭಾಷೆಯನ್ನು ವಿಜೃಂಭಣೆಯಿಂದ ಇಡೀ ರಾಷ್ಟ್ರದಲ್ಲಿ ಮೆರೆಸ್ತಕ್ಕಂಥದ್ದು ಏನು ನಡೀತಾ ಇದೆ ಕೇಂದ್ರ ಸರ್ಕಾರ, ಅದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 25 ವರ್ಷಗಳಿಂದಲೂ ಸಹ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಕೆಲವೊಂದು ಕಡೆ ಆಚರಣೆ ಮಾಡ್ತಾ ಇದ್ವು, ಅಲ್ಲಿ ಪ್ರತಿಭಟನೆಗಳು ಆಯಿತು. ಮೈಸೂರಿನಲ್ಲಿ ಒಂದ್ಸರಿ FMN ಕರವೇ ಕಾರ್ಯಕರ್ತರು ದಾಳಿ ಮಾಡಿ ಅಲ್ಲಿ ಹೊಡೆದಂಥ ಸಂದರ್ಭದಲ್ಲಿ ಅವತ್ತಿನಿಂದಲೂ ಸಹ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗಲೂ ಕದ್ದು ಮುಚ್ಚಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾರತದಲ್ಲಿರ್ತಕ್ಕಂಥ 22 ಭಾಷೆಗಳಿಗೆ ಸಮಾನವಾದಂಥ ಹಕ್ಕನ್ನು ಕೊಡಬೇಕು. ಎಲ್ಲ ಭಾಷೆಗಳನ್ನು ಸಹ ರಾಷ್ಟ್ರೀಯ ಭಾಷೆ ಅಂತೇಳಿ ಸಂವಿಧಾನದಲ್ಲಿ ಏನಿದೆ, ಸಂವಿಧಾನ ಬದ್ಧವಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಭಾಷೆಗಳನ್ನು ರಾಷ್ಟ್ರಭಾಷೆಗಳಂತೇಳಿ ಕೇಂದ್ರ ಸರ್ಕಾರ ಆ ಭಾಷೆಗಳನ್ನು ಆಚರಣೆ ಮಾಡಬೇಕೇ ಹೊರತು ಕೇವಲ ಹಿಂದಿ ಭಾಷೆಯನ್ನು ಉತ್ತರ ಭಾರತದ ಕೆಲವರನ್ನು ಒಲೈಸಕ್ಕೋಸ್ಕರ ಈ ಥರ ಮಾಡ್ತಾ ಇದೆ. ಹಾಗಾಗಿ ಕರ್ನಾಟಕ ರಕ್ಷಣಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಹಿಂದಿ ಭಾಷೆಯನ್ನು ವಿರೋಧಿಸಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇವತ್ತು ಕಪ್ಪು ಬಟ್ಟೆ ಧರಿಸ್ಕೊಂಡು ನಾವು ಧರಣಿ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ವಿ. ಪ್ರತಿ ವರ್ಷ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ವಿ. ಇವತ್ತು 2ನೇ ಶನಿವಾರ ಆಗಿರೋದ್ರಿಂದ ರಜಾ ಇರೋದ್ರಿಂದ ನಾವು ಇಲ್ಲಿ ಇವತ್ತು ಕೋಲಾರ ನಗರ ಗಾಂಧಿವನದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇದ್ರ ಮಧ್ಯನೂ ಕೆಲವರು ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಆಚರಣೆ ಮಾಡಿದ್ರೆ ಏನು ಆಚರಣೆ ಮಾಡಿದ್ರೆ ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ. ಅಧಿಕಾರಿಗಳ ದಿಗ್ಬಂಧನ ಆಗ್ತಕ್ಕಂಥದ್ದು ಹಿಂದೆ ಅಂಚೆ ಕಚೇರಿಯಲ್ಲಿ ಮಾಡ್ತಾ ಇದ್ರು, ಅಲ್ಲಿ ಅಂಚೆ ಕಚೇರಿ ಮುತ್ತಿಗೆಯನ್ನು ಹಾಕಿದ್ವಿ, ಈಗ ಅಲ್ಲಿ ಮಾಡ್ತಾ ಇಲ್ಲ. ಎಲ್ಲೇ ಮಾಡಿದ್ರು ಸಹ ನಾವು ಅದನ್ನು ವಿರೋಧಿಸ್ತೀವಿ. ಇವತ್ತು ಕೇಂದ್ರ ಸರ್ಕಾರದ ಕೆಲವೊಂದು ಪರೀಕ್ಷೆಗಳಲ್ಲಿ ಹಿಂದಿ ಭಾಷೆಯನ್ನು ತ್ರಿಭಾಷಾ ಸೂತ್ರ ಏನು ಮಾಡ್ತಾ ಇದ್ದಾರೆ ನಾವು ವಿರೋಧಿಸ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ತ್ರಿಭಾಷಾ ಸೂತ್ರ ನಮ್ಗೆ ಬೇಕಾಗಿಲ್ಲ, ನಮಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯನ್ನು ಮಾತ್ರ ಬೇಕಾಗಿದೆ. ನೀವು ತ್ರಿಭಾಷಾ ಸೂತ್ರ ತರೋದಾದರೆ ನಮ್ಮ ಕನ್ನಡ ಭಾಷೆಯನ್ನು ಉತ್ತರ ಭಾರತದಲ್ಲೂ ಸಹ ಅಲ್ಲಿಯೂ ಸಹ ನಾವು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಡಲಿ, ಎಲ್ಲ ಭಾಷೆಗಳು ಸಮಾನವಾದಂಥ ಹಕ್ಕನ್ನು ಕೊಡಲಿ, ಅವ ನಾವು ಒಪ್ಕೊಳ್ತೀವಿ. ಇಲ್ಲ ಅನ್ನೋದಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ವಿರೋಧಿಸ್ತೀವಿ.